ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ನಿಮ್ಮ ಮೇಲೆ ನೀವೇ ಕೃಪೆಯನ್ನು ತೋರಿಸಿಕೊಳ್ಳಿ ಶಿಕ್ಷಣವನ್ನು ಓದಿ ಗ್ಯಾಲಪ್ ಮಾಡಿಕೊಳ್ಳಿ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಿ ನಿಮ್ಮ ರಿಜಿಸ್ಟರ್ ಅನ್ನು ಕೆಡಿಸಿಕೊಳ್ಳಬೇಡಿ ಪ್ರಶ್ನೆ ಈ ಶ್ರೇಷ್ಠ ಶಿಕ್ಷಣದಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಮುಖ್ಯವಾಗಿ ಯಾವ ಶಿಕ್ಷಣವನ್ನು ತಂದೆ ನೀಡುತ್ತಿದ್ದಾರೆ ಇಲ್ಲಿ ನೀವು ವಿಶೇಷವಾಗಿ ಯಾವ ಮಾತಿನ ಕಡೆ ಗಮನವನ್ನು ನೀಡಬೇಕು ಉತ್ತರ ಈ ಶಿಕ್ಷಣದಲ್ಲಿ ಪಾಸ್ ಆಗುವುದಕ್ಕೋಸ್ಕರ ನಿಮ್ಮ ಕಣ್ಣನ್ನು ಬಹಳಷ್ಟು ಪವಿತ್ರ ಮಾಡಿಕೊಳ್ಳಬೇಕು ಏಕೆಂದರೆ ಈ ಕಣ್ಣೇ ಮೋಸ ಮಾಡುತ್ತದೆ ದೃಷ್ಟಿ ಅಪವಿತ್ರ ಆಗುತ್ತದೆ ಶರೀರವನ್ನು ನೋಡಿದ ತಕ್ಷಣ ಕರ್ಮೇಂದ್ರಿಯದಲ್ಲಿ ಚಂಚಲತೆ ಬರುತ್ತದೆ ಆದ್ದರಿಂದ ಕಣ್ಣು ಎಂದೂ ಕೂಡ ಅಪವಿತ್ರ ಆಗಬಾರದು ಪವಿತ್ರರಾಗುವುದಕ್ಕೋಸ್ಕರ ಸೋದರ ಸೋದರಿ ಆಗಿ ಇರಬೇಕು ನೆನಪಿನ ಯಾತ್ರೆಯ ಕಡೆ ಸಂಪೂರ್ಣ ಗಮನ ಇರಬೇಕು ಗೀತೆ ಧೈರ್ಯ ತಾಳು ಮಾನವ ಓಂ ಶಾಂತಿ ಯಾರು ಹೇಳಿದರು ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಹೇಳಿದರು ಹೇಗೆ ಮನುಷ್ಯರಿಗೆ ಕಾಯಿಲೆ ಬಂದಿರುತ್ತದೆ ಯಾವುದಾದರೂ ವ್ಯಕ್ತಿಗೆ ಕಾಯಿಲೆ ಬಂದಾಗ ಅವರಿಗೆ ಧೈರ್ಯವನ್ನು ನೀಡುತ್ತಾರೆ ಅವರಿಗೆ ಭರವಸೆಯನ್ನು ನೀಡುತ್ತಾರೆ ನಿಮ್ಮ ಎಲ್ಲಾ ದುಃಖ ದೂರ ಆಗುತ್ತದೆ ಎಂದು ಅವರನ್ನು ಖುಷಿಯಲ್ಲಿ ತರುವುದಕ್ಕೋಸ್ಕರ ಅವರಿಗೆ ಖುಷಿಯ ಅನುಭವ ಮಾಡಿಸುವುದಕ್ಕೋಸ್ಕರ ಅವರಲ್ಲಿ ಭರವಸೆಯನ್ನು ತುಂಬುತ್ತಾರೆ ಈಗ ಅದಂತೂ ಹದ್ದಿನ ಮಾತಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಇಲ್ಲಿ ಪರಮಾತ್ಮ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ತಂದೆ ಎಲ್ಲರನ್ನೂ ದುಃಖದಿಂದ ಮುಕ್ತ ಮಾಡುತ್ತಿದ್ದಾರೆ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಎಲ್ಲಾ ಮಕ್ಕಳನ್ನು ತಂದೆ ದುಃಖದಿಂದ ದೂರ ಮಾಡಬೇಕು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನೀವೀಗ ತಂದೆ ನಮ್ಮನ್ನು ದುಃಖದಿಂದ ಮುಕ್ತ ಮಾಡುತ್ತಿದ್ದಾರೆ ಅನ್ನುವುದನ್ನು ಮರೆಯಬಾರದು ತಂದೆ ಬಂದಿರುವುದೇ ಸರ್ವರಿಗೂ ಸದ್ಗತಿಯನ್ನು ನೀಡಲು ಸರ್ವರ ಸದ್ಗತಿದಾತ ಪರಮಾತ್ಮ ತಂದೆ ಆಗಿದ್ದಾರೆ ಇದರ ಅರ್ಥ ಆಗಿದೆ ಈ ಸಮಯದಲ್ಲಿ ಎಲ್ಲರೂ ದುರ್ಗತಿಯಲ್ಲಿ ಇದ್ದಾರೆ ಎಂದು ಇಡೀ ಜಗತ್ತಿನ ಮನುಷ್ಯರು ಅದರಲ್ಲೂ ವಿಶೇಷವಾಗಿ ಭಾರತದವರು ದುರ್ಗತಿಯಲ್ಲಿದ್ದಾರೆ ಮತ್ತು ಇಡೀ ಜಗತ್ತಿನವರು ದುರ್ಗತಿಯಲ್ಲಿ ಇದ್ದಾರೆ ವಿಶೇಷವಾಗಿ ನೀವೇ ಸುಖಧಾಮಕ್ಕೆ ಹೋಗುತ್ತೀರಾ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ ಅವಶ್ಯವಾಗಿ ನಾವೇ ಸುಖಧಾಮದ ನಿವಾಸಿಗಳಾಗಿದ್ದೆವು ಅನ್ಯ ಧರ್ಮದವರು ಶಾಂತಿಧಾಮದ ನಿವಾಸಿಗಳಾಗಿದ್ದರು ಪರಮಾತ್ಮ ತಂದೆ ಮೊದಲೂ ಕೂಡ ಬಂದಿದ್ದರು ಭಾರತವನ್ನು ಸುಖಧಾಮವನ್ನಾಗಿ ಮಾಡಿದ್ದರು ಈಗ ನೀವು ಈ ರೀತಿ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಬೇಕು ತಿಳಿಸಬೇಕು ಪ್ರತಿ ಐದು ಸಾವಿರ ವರ್ಷದ ನಂತರ ನಿರಾಕಾರ ಶಿವತಂದೆ ಬರುತ್ತಾರೆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಉಳಿದ ಎಲ್ಲಾ ಆತ್ಮರು ಸೋದರ ಸೋದರರಾಗಿದ್ದಾರೆ ಸೋದರರೇ ಪುರುಷಾರ್ಥವನ್ನು ಮಾಡುತ್ತಾರೆ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲಾ ತಂದೆಯರು ಪುರುಷಾರ್ಥವನ್ನು ಮಾಡುತ್ತಾರೆ ಎಂದು ಒಂದು ವೇಳೆ ಎಲ್ಲರೂ ತಂದೆ ಆಗಿಬಿಟ್ಟರೆ ಆಸ್ತಿಯನ್ನು ಯಾರಿಂದ ಪಡೆದುಕೊಳ್ಳಲು ಸಾಧ್ಯ ಸೋದರರಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಏನು ಇದಂತೂ ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಇದಂತೂ ಬಹಳ ಸಹಜವಾದ ಮಾತಾಗಿದೆ ಸತ್ಯುಗದಲ್ಲಿ ಕೇವಲ ದೇವಿ ದೇವತಾ ಧರ್ಮ ಇರುತ್ತದೆ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ಕೇವಲ ಒಂದೇ ಒಂದು ಇತಿಹಾಸ ಭೂಗೋಳ ಇದೆ ಅದು ಮಾತ್ರ ಪುನರಾವರ್ತನೆ ಆಗುತ್ತದೆ ಕಲಿಯುಗದ ನಂತರ ಸತ್ಯುಗ ಬರುತ್ತದೆ ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ಅವಶ್ಯವಾಗಿ ಸಂಗಮ ಯುಗ ಇರುತ್ತದೆ ಇದಕ್ಕೆ ಸರ್ವಶ್ರೇಷ್ಠ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ನಿಮಗೆ ಗೊತ್ತಿದೆ ಇದಂತೂ ಬಹಳ ಸಹಜ ಮಾತಾಗಿದೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ ಹಳೆಯ ವೃಕ್ಷದಲ್ಲಿ ಅವಶ್ಯವಾಗಿ ಬಹಳಷ್ಟು ಎಲೆಗಳು ಇರುತ್ತದೆ ಹೊಸ ವೃಕ್ಷದಲ್ಲಿ ಕಡಿಮೆ ಎಲೆಗಳು ಇರುತ್ತದೆ ಸತ್ಯುಗ ಸತೋಪ್ರಧಾನ ಜಗತ್ತು ಈ ಕಲಿಯುಗಕ್ಕೆ ತಮೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬುದ್ಧಿಯ ಬೀಗ ತೆರೆದಿದೆ ಏಕೆಂದರೆ ಎಲ್ಲರೂ ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡುವುದಿಲ್ಲ ಅಂದ ಮೇಲೆ ಎಲ್ಲರಿಗೂ ಜ್ಞಾನ ಧಾರಣೆ ಆಗುವುದಿಲ್ಲ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಆದರೆ ಮಕ್ಕಳ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಪುರುಷಾರ್ಥವನ್ನು ಮಾಡುವುದಿಲ್ಲ ನಾಟಕದ ಅನುಸಾರ ಯಾರು ಚೆನ್ನಾಗಿ ಓದುತ್ತಾರೆ ಅನ್ಯರಿಗೆ ಓದಿಸುತ್ತಾರೆ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೆ ಅವರು ಎಂತಹ ಪರಿಸ್ಥಿತಿಯಲ್ಲೂ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ನಾನು ಇಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತೇನೆ ಎಂದು ತೀವ್ರ ವೇಗದಿಂದ ಬಹಳಷ್ಟು ಜೋರಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಟ್ಯೂಷನ್ ಅನ್ನು ಕಲಿಯುವುದಕ್ಕೋಸ್ಕರ ಟೀಚರ್ ಅನ್ನು ಇಟ್ಟುಕೊಳ್ಳುತ್ತಾರೆ ಹೇಗಾದರೂ ಮಾಡಿ ನಾವು ಪಾಸ್ ಆಗಬೇಕು ಎಂದು ಇಲ್ಲೂ ಕೂಡ ನೀವು ಪುರುಷಾರ್ಥವನ್ನು ಮಾಡಿ ಬಹಳಷ್ಟು ಗ್ಯಾಲಪ್ ಮಾಡಿಕೊಳ್ಳಬೇಕು ಸ್ವಯಂನ ಮೇಲೆ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಒಂದು ವೇಳೆ ಪರಮಾತ್ಮ ತಂದೆಯನ್ನು ಯಾರಾದರೂ ಕೇಳಿದರೆ ಬಾಬಾ ನಾನು ಈಗಲೇ ಶರೀರವನ್ನು ಬಿಟ್ಟರೆ ಈ ಪರಿಸ್ಥಿತಿಯಲ್ಲಿ ನಾನು ಏನು ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಆಗ ಪರಮಾತ್ಮ ತಂದೆ ತಕ್ಷಣ ಉತ್ತರವನ್ನು ಹೇಳುತ್ತಾರೆ ಇದು ಬಹಳ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಹೇಗೆ ಜಗತ್ತಿನಲ್ಲಿ ಹದ್ದಿನ ವಿದ್ಯಾರ್ಥಿಗಳಿದ್ದಾರೆ ಅವರು ತಮ್ಮ ಶಿಕ್ಷಣದ ಬಗ್ಗೆ ತಿಳಿದುಕೊಂಡಿದ್ದಾರೆ ಅದೇ ರೀತಿ ಬೇಹದ್ದಿನ ವಿದ್ಯಾರ್ಥಿಗಳಾದ ನೀವು ಈ ಜ್ಞಾನದ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳಬಹುದು ಬುದ್ಧಿಯಿಂದ ನೀವೀಗ ತಿಳಿದುಕೊಂಡಿದ್ದೀರಾ ಆದರೆ ಇಲ್ಲಿ ಗಳಿಗೆ ಗಳಿಗೆಗೂ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ ಆಗ ನಿಮ್ಮಿಂದ ವಿಕರ್ಮ ಆಗುತ್ತದೆ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ ರಿಜಿಸ್ಟರ್ ಕೆಟ್ಟು ಹೋದರೆ ನಿಮ್ಮ ರಿಸಲ್ಟ್ ಕೂಡ ಅದೇ ರೀತಿ ಇರುತ್ತದೆ ಪ್ರತಿಯೊಬ್ಬರು ಸ್ವಯಂನ ರಿಜಿಸ್ಟರ್ ಅನ್ನು ಇಟ್ಟುಕೊಳ್ಳಬೇಕು ಹಾಗೆ ನೋಡಿದರೆ ನಾಟಕದ ಅನುಸಾರ ಎಲ್ಲವೂ ಫಿಕ್ಸ್ ಆಗುತ್ತಾ ಇದೆ ಸ್ವಯಂ ತಿಳಿದುಕೊಂಡಿದ್ದೀರಾ ನಮ್ಮ ರಿಜಿಸ್ಟರ್ ಬಹಳಷ್ಟು ಕೆಟ್ಟು ಹೋಗಿದೆ ಎಂದು ಯಾರು ಅರ್ಥ ಮಾಡಿಕೊಂಡಿಲ್ಲವೋ ಅವರಿಗೆ ತಂದೆ ಅವರ ರಿಜಿಸ್ಟರ್ನ ಬಗ್ಗೆ ಹೇಳುತ್ತಾರೆ ಶಾಲೆಯಲ್ಲೂ ಕೂಡ ರಿಜಿಸ್ಟರ್ ಅನ್ನು ಇಡುತ್ತಾರೆ ತಾನೆ ಇದರ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇದರ ಹೆಸರು ಗೀತಾ ಪಾಠಶಾಲೆ ಆಗಿದೆ ವೇದದ ಪಾಠಶಾಲೆ ಎಂದು ಹೇಳುವುದಿಲ್ಲ ವೇದ ಉಪನಿಷತ್ ಗ್ರಂಥ ಮುಂತಾದದರ ಪಾಠಶಾಲೆ ಎಂದು ಹೇಳುವುದಿಲ್ಲ ಪಾಠಶಾಲೆಯಲ್ಲಿ ಗುರಿ ಉದ್ದೇಶ ಇರುತ್ತದೆ ನಾವೀಗ ಭವಿಷ್ಯದಲ್ಲಿ ಈ ರೀತಿ ದೇವತೆ ಆಗುತ್ತೇವೆ ಕೆಲವರು ವೇದಶಾಸ್ತ್ರವನ್ನು ಬಹಳಷ್ಟು ಓದುತ್ತಾರೆ ಅವರಿಗೆ ಬಿರುದು ಕೂಡ ಸಿಗುತ್ತದೆ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಕೆಲವರಂತೂ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅವಿನಾಶಿ ಸಂಪಾದನೆ ಅದಲ್ಲ ಅಂದ ಮೇಲೆ ಆ ಸಂಪಾದನೆ ಜೊತೆಗೆ ಬರುವುದಿಲ್ಲ ಸತ್ಯ ಸಂಪಾದನೆ ಮಾತ್ರ ಜೊತೆಗೆ ಬರುತ್ತದೆ ಉಳಿದ ಎಲ್ಲಾ ಸಂಪತ್ತೂ ಸಮಾಪ್ತಿಯಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಸೂರ್ಯವಂಶಿ ಮನೆತನ ಇತ್ತು ಅಂದ ಮೇಲೆ ಅಲ್ಲಿ ನಾವು ಹೋಗಿ ರಾಜ್ಯವನ್ನು ಆಡುತ್ತೇವೆ ಸೂರ್ಯವಂಶಿ ಮನೆತನದಲ್ಲಿ ಮಕ್ಕಳಾದ ನಾವೇ ಹೋಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೇವೆ ಬಹಳಷ್ಟು ಶ್ರೇಷ್ಠ ಪದವಿ ಇದಾಗಿದೆ ನಮಗೆ ಕನಸಿನಲ್ಲೂ ಕೂಡ ನಾವು ಈ ರೀತಿ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಗೊತ್ತಿರಲಿಲ್ಲ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಈ ರೀತಿ ನಾವು ಪುರುಷಾರ್ಥ ಮಾಡುತ್ತೇವೆ ಎಂದು ನಮಗೆ ಕನಸಿನಲ್ಲೂ ಗೊತ್ತಿರಲಿಲ್ಲ ಇದಕ್ಕೆ ಸಹಜ ರಾಜ್ಯೋಗ ಎಂದು ಕರೆಯಲಾಗುತ್ತದೆ ಜಗತ್ತಿನಲ್ಲಿ ವಕೀಲರಾಗುವಂತಹ ಯೋಗವನ್ನು ಕಲಿಯುತ್ತಾರೆ ಡಾಕ್ಟರ್ ಆಗುವ ಯೋಗ ಇದೆ ಅಲ್ಲಿ ಅವರಿಗೆ ಶಿಕ್ಷಣದ ನೆನಪಿರುತ್ತದೆ ಓದಿಸುವ ಟೀಚರ್ ನೆನಪಿರುತ್ತದೆ ಇದಂತೂ ಸಹಜ ನೆನಪಾಗಿದೆ ನೆನಪಿನಲ್ಲೇ ಪರಿಶ್ರಮ ಇದೆ ಈಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಈಗ ಆತ್ಮ ಅಭಿಮಾನಿ ಆಗಬೇಕು ಆತ್ಮದಲ್ಲೇ ನೀವು ಸಂಸ್ಕಾರವನ್ನು ತುಂಬಿಕೊಳ್ಳುತ್ತೀರಾ ಬಹಳಷ್ಟು ಜನ ಬರುತ್ತಾರೆ ಹೇಳುತ್ತಾರೆ ಶಿವತಂದೆಯ ಪೂಜೆಯನ್ನು ನಾನು ಮೊದಲು ಬಹಳಷ್ಟು ಮಾಡುತ್ತಿದ್ದೆ ಆದರೆ ಏಕೆ ಪೂಜೆಯನ್ನು ಮಾಡುತ್ತಿದ್ದೆ ಎಂದು ನನಗೆ ಗೊತ್ತಿರಲಿಲ್ಲ ಶಿವತಂದೆಗೆ ಬಾಬಾ ಎಂದು ಕರೆಯುತ್ತಾರೆ ಶಿವನಿಗೆ ತಂದೆ ಎಂದು ಕರೆಯುತ್ತಾರೆ ಬೇರೆ ಯಾರಿಗೂ ಬಾಬಾ ತಂದೆ ಎಂದು ಕರೆಯುವುದಿಲ್ಲ ಹನುಮಂತನ ಪೂಜೆಯನ್ನು ಮಾಡುತ್ತಾರೆ ಗಣೇಶನ ಪೂಜೆಯನ್ನು ಮಾಡುತ್ತಾರೆ ಬ್ರಹ್ಮನ ಪೂಜೆ ಇರುವುದಿಲ್ಲ ಅಜ್ಮೀರ್ನಲ್ಲಿ ಬ್ರಹ್ಮನ ಮಂದಿರ ಬಲೆ ಇದೆ ಅಲ್ಲಿರುವ ಸ್ವಲ್ಪ ಜನ ಬ್ರಾಹ್ಮಣರು ಬ್ರಹ್ಮನ ಪೂಜೆಯನ್ನು ಮಾಡುತ್ತಿರಬಹುದು ಇನ್ನು ಬ್ರಹ್ಮನ ಗಾಯನ ಅಷ್ಟೊಂದು ಇಲ್ಲ ಶ್ರೀಕೃಷ್ಣನ ಬಗ್ಗೆ ಎಷ್ಟೊಂದು ಗಾಯನ ಇದೆ ಲಕ್ಷ್ಮೀ ನಾರಾಯಣರ ಬಗ್ಗೆ ಎಷ್ಟೊಂದು ಗಾಯನ ಇದೆ ಬ್ರಹ್ಮನ ಹೆಸರು ಅಷ್ಟೊಂದು ಪ್ರಸಿದ್ಧ ಇಲ್ಲ ಏಕೆಂದರೆ ಈ ಸಮಯದಲ್ಲಿ ಬ್ರಹ್ಮ ಕಪ್ಪಾಗಿದ್ದಾರೆ ಶಿವ ತಂದೆ ಬಂದು ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಈ ಮಾತನ್ನು ತಿಳಿದುಕೊಳ್ಳುವುದು ಬಹಳ ಸಹಜ ಆಗಿದೆ ತಂದೆ ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದಿಂದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಬುದ್ಧಿಯಲ್ಲಿ ಸದಾ ಈ ವಿಚಾರ ಇರಬೇಕು ಶಿವ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಗುರು ಆಗಿದ್ದಾರೆ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅವರು ನಮಗೆ ಶಿಕ್ಷಣವನ್ನು ಓದಿಸುತ್ತಾರೆ ಈಗ ಮಕ್ಕಳಾದ ನೀವು ತ್ರಿಕಾಲದರ್ಶಿಗಳಾಗುತ್ತಿದ್ದೀರಾ ಪರಮಾತ್ಮ ತಂದೆ ಜ್ಞಾನದ ಮೂರನೇ ನೇತ್ರವನ್ನು ನಮಗೆ ನೀಡಿದ್ದಾರೆ ಈಗ ನೀವು ತಿಳಿದುಕೊಂಡಿದ್ದೀರಾ ಆತ್ಮ ಅವಿನಾಶಿಯಾಗಿದೆ ಆತ್ಮರ ತಂದೆ ಕೂಡ ಅವಿನಾಶಿಯಾಗಿದ್ದಾರೆ ಈ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡು ಎಂದು ಕೂಡ ಪರಮಾತ್ಮ ತಂದೆ ನೀವು ಬಂದು ಜಗತ್ತಿನ ಇತಿಹಾಸ ಭೂಗೋಳದ ಬಗ್ಗೆ ನಮಗೆ ತಿಳಿಸಿ ಎಂದು ಕರೆಯುವುದಿಲ್ಲ ಸ್ವಯಂ ಪರಮಾತ್ಮ ತಂದೆ ಬಂದು ಜಗತ್ತಿನ ಇತಿಹಾಸ ಭೂಗೋಳದ ಜ್ಞಾನವನ್ನು ನೀಡುತ್ತಾರೆ ಪತಿತ ಪಾವನ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಪತಿತರಿಂದ ಪಾವನ ಆಗುವುದು ಹೇಗೆ ಇತಿಹಾಸ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ ಇದು ಎಂಬತ್ನಾಲ್ಕು ಜನ್ಮದ ಚಕ್ರ ಆಗಿದೆ ನಾವೇ ಪತಿತರಾಗಿದ್ದೆವು ನಾವು ಏಕೆ ಪತಿತರಾಗಿದ್ದೆವು ಪುನಃ ಪಾವನ ಆಗಿ ಎಲ್ಲಿಗೆ ಹೋಗುತ್ತೇವೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಮನುಷ್ಯರು ಸನ್ಯಾಸಿಗಳ ಬಳಿ ಹೋಗಿ ಮನಸ್ಸಿಗೆ ಶಾಂತಿ ಸಿಗುವುದು ಹೇಗೆ ಎಂದು ಕೇಳುತ್ತಾರೆ ಆದರೆ ಸಂಪೂರ್ಣ ನಿರ್ವಿಕಾರಿ ಆಗುವುದು ಹೇಗೆ ಪಾವನ ಆಗುವುದು ಹೇಗೆ ಎಂದು ಕೇಳುವುದಿಲ್ಲ ಆ ರೀತಿ ಕೇಳಲು ಅವರಿಗೆ ನಾಚಿಕೆ ಆಗುತ್ತದೆ ಈಗ ತಂದೆ ತಿಳಿಸುತ್ತಿದ್ದಾರೆ ನೀವೆಲ್ಲರೂ ಭಕ್ತರಾಗಿದ್ದೀರಾ ನಾನು ಭಗವಂತ ಆಗಿದ್ದೇನೆ ನೀವೆಲ್ಲರೂ ವಧು ಆಗಿದ್ದೀರಾ ನಾನು ವರ ಆಗಿದ್ದೇನೆ ನೀವೆಲ್ಲರೂ ನನ್ನನ್ನು ನೆನಪು ಮಾಡುತ್ತೀರಾ ನಾನು ಬಹಳ ಸುಂದರ ಪ್ರಯಾಣಿಕ ಆಗಿದ್ದೇನೆ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರನ್ನು ನಾನು ಸುಂದರ ಮಾಡುತ್ತೇನೆ ಇಡೀ ಜಗತ್ತನ್ನೇ ಅದ್ಭುತವಾದ ಸ್ವರ್ಗವನ್ನಾಗಿ ಮಾಡುತ್ತೇನೆ ಸ್ವರ್ಗ ಅದ್ಭುತವಾದ ಜಗತ್ತಾಗಿದೆ ಈ ಕಲಿಯುಗದಲ್ಲಿ ಏಳು ಅದ್ಭುತವನ್ನು ಲೆಕ್ಕ ಮಾಡುತ್ತಾರೆ ಆದರೆ ಸತ್ಯುಗ ಇದ್ದಾಗ ಸ್ವರ್ಗ ಒಂದೇ ಅದ್ಭುತ ಆಗಿರುತ್ತದೆ ತಂದೆ ಕೂಡ ಒಬ್ಬರೇ ಇದ್ದಾರೆ ಸ್ವರ್ಗ ಕೂಡ ಒಂದೇ ಇದೆ ಆ ಪರಮಾತ್ಮ ತಂದೆಯನ್ನು ಎಲ್ಲಾ ಮನುಷ್ಯರು ನೆನಪು ಮಾಡುತ್ತಾರೆ ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಇನ್ನು ಈ ಜಗತ್ತಿನಲ್ಲಂತೂ ಏನೂ ಅದ್ಭುತ ಇಲ್ಲ ಈಗ ಮಕ್ಕಳ ಆಂತರ್ಯದಲ್ಲಿ ಧೈರ್ಯ ಇದೆ ಇನ್ನೇನು ನಮ್ಮ ಸುಖದ ದಿನ ಬರುತ್ತಿದೆ ಎಂದು ನಿಮಗೆ ಗೊತ್ತಿದೆ ಈಗ ನೀವು ತಿಳಿದುಕೊಂಡಿದ್ದೀರಾ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗಬೇಕು ಅಂದರೆ ಈ ಹಳೆಯ ಜಗತ್ತು ವಿನಾಶ ಆಗಲೇಬೇಕು ಎಂದು ಇನ್ನೂ ಹೊಸ ಜಗತ್ತು ಸ್ಥಾಪನೆ ಆಗಿಲ್ಲ ಪ್ರಜೆಗಳು ತಯಾರಾಗುತ್ತಿದ್ದಾರೆ ಈಗ ಸೇವೆಯನ್ನು ಹೇಗೆ ವೃದ್ಧಿ ಮಾಡುವುದು ಎಂದು ಮಕ್ಕಳಾದ ನೀವು ಪರಸ್ಪರ ಕುಳಿತು ವಿಚಾರ ಮಾಡುತ್ತೀರಾ ಸಲಹೆಯನ್ನು ನೀಡುತ್ತೀರಾ ಎಲ್ಲರಿಗೂ ತಂದೆಯ ಸಂದೇಶವನ್ನು ಹೇಗೆ ತಿಳಿಸುವುದು ಎಂದು ಪರಮಾತ್ಮ ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಇನ್ನು ಉಳಿದ ಎಲ್ಲಾ ಧರ್ಮಗಳ ವಿನಾಶ ಮಾಡಿಸುತ್ತಾರೆ ಇಂತಹ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ತಂದೆ ಮಕ್ಕಳಾದ ನಮಗೆ ರಾಜ್ಯ ತಿಲಕವನ್ನು ನೀಡಿ ರಾಜ್ಯ ತಿಲಕಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ ಉಳಿದ ಎಲ್ಲಾ ಮಾತಿನ ವಿನಾಶವನ್ನು ಮಾಡಿಸುತ್ತಾರೆ ಪ್ರಾಕೃತಿಕ ವಿಕೋಪ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಜಗತ್ತು ವಿನಾಶ ಆಗದೇ ಇದ್ದರೆ ಸ್ವರ್ಗ ಬರಲು ಸಾಧ್ಯ ಇಲ್ಲ ಪ್ರಾಕೃತಿಕ ವಿಕೋಪ ನಡೆಯದೆ ಈ ಜಗತ್ತು ವಿನಾಶ ಆಗಲು ಸಾಧ್ಯ ಇಲ್ಲ ತಂದೆ ಹೇಳುತ್ತಾರೆ ಈಗ ನಿಮ್ಮ ಪರೀಕ್ಷೆ ಬಹಳ ಹತ್ತಿರದಲ್ಲಿ ಇದೆ ಮೃತ್ಯು ಲೋಕದಿಂದ ನೀವು ಲೋಕಕ್ಕೆ ಟ್ರಾನ್ಸ್ಫರ್ ಆಗಬೇಕು ಎಷ್ಟು ಚೆನ್ನಾಗಿ ಓದುತ್ತೀರಾ ಎಷ್ಟು ಓದಿಸುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಏಕೆಂದರೆ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತೀರಾ ಪುರುಷಾರ್ಥವನ್ನು ಮಾಡಿ ಎಲ್ಲರ ಕಲ್ಯಾಣವನ್ನು ಮಾಡಬೇಕು ಚಾರಿತ್ರ್ಯ ನಿರ್ಮಾಣ ಮನೆಯಿಂದ ಆರಂಭ ಎಂದು ಹೇಳುತ್ತಾರೆ ಇದು ಒಂದು ಕಾಯ್ದೆ ಆಗಿದೆ ಆದಿಯಲ್ಲೂ ಕೂಡ ಮೊದಲು ಮಿತ್ರ ಸಂಬಂಧಿಗಳು ಜ್ಞಾನ ಮಾರ್ಗಕ್ಕೆ ಬಂದರು ಅವರ ಮನೆತನದವರು ಮೊದಲು ಜ್ಞಾನ ಮಾರ್ಗಕ್ಕೆ ಬಂದರು ನಂತರ ಸಾರ್ವಜನಿಕರು ಬಂದರು ಇದೇ ರೀತಿ ಯಜ್ಞದ ಆರಂಭ ಆಯಿತು ನಿಧಾನ ನಿಧಾನವಾಗಿ ಮಕ್ಕಳ ಸಂಖ್ಯೆ ವೃದ್ಧಿ ಆಯಿತು ಮಕ್ಕಳು ಇರುವುದಕ್ಕೋಸ್ಕರ ಮನೆ ಕೂಡ ನಿರ್ಮಾಣ ಆಯಿತು ಅದಕ್ಕೆ ಓಂ ನಿವಾಸ ಎಂದು ಕರೆಯುತ್ತಿದ್ದರು ಅಲ್ಲಿ ಮಕ್ಕಳು ಬಂದು ಶಿಕ್ಷಣವನ್ನು ಓದಲು ಪ್ರಾರಂಭ ಮಾಡಿದರು ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಇದನ್ನು ಯಾರೂ ಚೇಂಜ್ ಮಾಡಲು ಸಾಧ್ಯ ಇಲ್ಲ ಈ ಶಿಕ್ಷಣ ಬಹಳಷ್ಟು ಶ್ರೇಷ್ಠ ಆಗಿದೆ ಇಲ್ಲಿ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ಅದರಲ್ಲೂ ಮುಖ್ಯವಾಗಿ ಕಣ್ಣು ಬಹಳಷ್ಟು ಮೋಸ ಮಾಡುತ್ತದೆ ಯಾವಾಗ ದೃಷ್ಟಿ ಅಪವಿತ್ರ ಆಗುತ್ತದೆಯೋ ಆಗ ಶರೀರ ಕೂಡ ಚಂಚಲ ಆಗುತ್ತದೆ ಯಾರಾದರೂ ಸುಂದರ ಇರುವವರನ್ನು ನೋಡಿದಾಗ ಬಹಳಷ್ಟು ಒಳ್ಳೆಯ ವ್ಯಕ್ತಿಯನ್ನು ನೋಡಿದಾಗ ಅವರ ಕಡೆ ಆಕರ್ಷಿತಾಗಿ ಅವರ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಈ ರೀತಿ ಜಗತ್ತಿನಲ್ಲಿ ಬಹಳಷ್ಟು ಕೇಸ್ಗಳು ನಡೆಯುತ್ತಿದೆ ಗುರುಗಳ ದೃಷ್ಟಿ ಕೂಡ ಅಪವಿತ್ರ ಆಗಿ ಬಿಡುತ್ತದೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಹೇಳುತ್ತಾರೆ ಈಗ ನಿಮ್ಮ ದೃಷ್ಟಿ ಸ್ವಲ್ಪ ಕೂಡ ಅಪವಿತ್ರ ಆಗಬಾರದು ಸೋದರ ಸೋದರಿಯರು ಎಂದು ತಿಳಿದುಕೊಳ್ಳಿ ಆಗ ನೀವು ಪವಿತ್ರರಾಗಿರಲು ಸಾಧ್ಯ ಮನುಷ್ಯರು ನಿಮ್ಮ ಮಾತಿನ ಬಗ್ಗೆ ತಿಳಿದುಕೊಂಡಿಲ್ಲ ನೀವು ಈ ರೀತಿ ಮಾತನ್ನು ಹೇಳಿದಾಗ ಅವರು ತಮಾಷೆ ಮಾಡಿ ನಗುತ್ತಾರೆ ಶಾಸ್ತ್ರದಲ್ಲಿ ಇಂತಹ ಮಾತು ಇಲ್ಲ ತಂದೆ ಹೇಳುತ್ತಾರೆ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ನಂತರ ದ್ವಾಪರ ಯುಗದಲ್ಲಿ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆ ಪರಮಾತ್ಮ ತಂದೆ ಮುಖ್ಯ ಮಾತನ್ನು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನೀವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೀರಾ ಈಗ ನೀವು ಆತ್ಮರು ದೇವತೆ ಆಗುತ್ತಿದ್ದೀರಾ ಆತ್ಮ ನೋಡಲು ಎಷ್ಟು ಸಣ್ಣದಿದೆ ಆದರೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಇದು ಅದ್ಭುತವಾದ ಮಾತಾಗಿದೆ ಇಂತಹ ಅದ್ಭುತವಾದ ಜಗತ್ತಿನ ಮಾತನ್ನು ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಕೆಲವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಐವತ್ತು ಜನ್ಮ ಕೆಲವರು ಅರವತ್ತು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪರಂಪಿತಾ ಪರಮಾತ್ಮ ತಂದೆಗೂ ಕೂಡ ಪಾತ್ರ ಸಿಕ್ಕಿದೆ ನಾಟಕದ ಅನುಸಾರ ಈ ಪಾತ್ರ ಅನಾದಿ ಮತ್ತು ಅವಿನಾಶಿ ಆಗಿದೆ ಈ ನಾಟಕ ಅನಾದಿ ಅವಿನಾಶಿ ನಾಟಕ ಆಗಿದೆ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಮುಗಿಯುತ್ತದೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಇದು ಅನಾದಿ ಮತ್ತು ಅವಿನಾಶಿ ನಾಟಕ ಆಗಿದೆ ಈ ಮಾತಿನ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ಪರೀಕ್ಷೆಯ ಸಮಯ ಬಹಳ ಸಮೀಪದಲ್ಲಿ ಇದೆ ಆದ್ದರಿಂದ ಪುರುಷಾರ್ಥವನ್ನು ಮಾಡಿ ಸ್ವಯಂನ ಮತ್ತು ಸರ್ವರ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಶಿಕ್ಷಣವನ್ನು ಓದಬೇಕು ಮತ್ತು ಓದಿಸಬೇಕು ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಅದಕ್ಕೋಸ್ಕರ ಚಾರಿತ್ರ್ಯವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು ಮತ್ತು ಪರಿವಾರದವರ ಚಾರಿತ್ರ್ಯವನ್ನು ರೂಪಿಸಬೇಕು ಅಂದರೆ ಅವರಿಗೂ ಶಿಕ್ಷಣವನ್ನು ಓದಿಸಬೇಕು ಸೆಕೆಂಡ್ ಪಾಯಿಂಟ್ ಆತ್ಮ ಅಭಿಮಾನಿಯಾಗಿ ಅವಿನಾಶಿಯಾದಂತಹ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ನಿಮ್ಮ ರಿಜಿಸ್ಟರ್ ಅನ್ನು ಬರೆಯಬೇಕು ಯಾವುದೇ ಮಾತಿನಲ್ಲೂ ನಮ್ಮಿಂದ ವಿಕರ್ಮ ಆಗಬಾರದು ನಮ್ಮ ರಿಜಿಸ್ಟರ್ ಕೆಡುವಂತಹ ಯಾವುದೇ ಪಾಪಕರ್ಮವನ್ನು ನಾವೀಗ ಮಾಡಬಾರದು ವರದಾನ ನಿಮಿತ್ತ ತನದ ಸ್ಮೃತಿಯಿಂದ ಮಾಯ ಗೇಟ್ ಅನ್ನು ಬಂದ್ ಮಾಡುವಂತಹ ಡಬ್ಬಲ್ ಲೈಟ್ ಆಗಿ ಯಾರು ಸದಾ ಸ್ವಯಂ ಅನ್ನು ನಿಮಿತ್ತ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಡಬ್ಬಲ್ ಲೈಟ್ ಸ್ಥಿತಿಯ ಅನುಭವವನ್ನು ಸ್ವತಃ ಮಾಡುತ್ತಾರೆ ಮಾಡಿಸುವಂತಹ ತಂದೆ ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತ ಆಗಿದ್ದೇನೆ ಅನ್ನುವ ಸ್ಮೃತಿಯಿಂದ ಸಫಲತೆ ಸಿಗುತ್ತದೆ ನನ್ನತನ ಅನ್ನುವುದು ಬಂದರೆ ಮಾಯೆಯ ಗೇಟ್ ಓಪನ್ ಆಗುತ್ತದೆ ನಿಮಿತ್ತ ಎಂದು ತಿಳಿದುಕೊಳ್ಳುವುದು ಅಂದರೆ ಮಾಯ ಗೇಟ್ ಬಂದ್ ಆದಂತೆ ಸ್ವಯಂ ನಿಮಿತ್ತ ಎಂದು ತಿಳಿದುಕೊಂಡಾಗ ಮಾಯಾ ಜೀತರಾಗುತ್ತೀರಾ ಡಬ್ಬಲ್ ಲೈಟ್ ಆಗುತ್ತೀರಾ ಜೊತೆ ಜೊತೆಗೆ ಅವಶ್ಯವಾಗಿ ಸಫಲತೆ ಸಿಗುತ್ತದೆ ಇದೇ ಸ್ಮೃತಿ ನಂಬರ್ ಗೆ ಹೋಗಲು ಆಧಾರ ಆಗುತ್ತದೆ ಶ್ಲೋಗನ್ ತ್ರಿಕಾಲದರ್ಶಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಿ ಆಗ ಸಹಜವಾಗಿ ಸಫಲತೆ ಸಿಗುತ್ತದೆ வள்ளையது ஓம் சாந்தி